ಏನ್ರಿ ಶಾಂತನು ಈಗ ಹೇಳಿ ವಿಷ್ಣು ಅವರು ಕಳ್ಳತನ ಮಾಡಿದ್ರು ಅಂತ ಅವರ ಮೇಲೆ ಆರೋಪ ಹೊರಸಿದ್ರಿ ಅದಕ್ಕೆ ಏನು ಆಧಾರ ಇಲ್ಲ ನನ್ನ ಮಾನ ಹಾನಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಏನು ಹೇಳ್ತೀರಾ ಇಷ್ಟೊಂದು ಸಭ್ಯರು ಸಂಭಾವಿತರು ಸಾಚಗಳಿವರು ಇವ್ರ ಮನೆಗೆ ನಾನು ನುಗ್ಗಿ ಬೀಗ ಕದ್ದು ದೇವಸ್ಥಾನದ ದುಡ್ಡು ಕದ್ದಿದ್ದು ಸತ್ಯ ಆಗಿದ್ರೆ ಇಷ್ಟೊತ್ತಿಗೆ ಅವರಿಗೆ ನನ್ನ ಮೇಲೆ ಕೋಪ ಜಾಸ್ತಿ ಆಗಿರಬೇಕಾಗಿತ್ತು ನನ್ನನ್ನು ದ್ವೇಷಿಸಬೇಕಾಗಿತ್ತು ನನಗೆ ಶಿಕ್ಷೆ ಕೊಡಿಸಬಹುದಾಗಿತ್ತು ಅವರೇನು ಮಾಡಿದ್ರು ನನಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಬಂದ್ರು ಯಾಕೆ ಅಂತ ಕೇಳಿ ನಾನು ಅವರ ಪಾರ್ಟ್ನರ್ ಆಗಿದ್ದೆ ಕದ್ದ ದೇವಸ್ಥಾನದ ಹಣದಲ್ಲಿ ಅವರಿಗೂ ಪಾಲು ಹೋಗಿತ್ತು ಆ ಸ್ನೇಹಕ್ಕೆ ಸಂಬಂಧಕ್ಕೆ ಅವರು ನನಗೆ ಜಾಮೀನು ಕೊಟ್ಟಿದ್ದು ಈಗ ಪ್ಲೇಟ್ ಬದಲಾಯಿಸ್ತಾ ಇದ್ದಾರೆ ಅವ್ರ ಮಾತನ್ನು ನಂಬೇಡಿ ನೀವು ಏನ್ರಿ ವಿಷ್ಣು ಅವರೇ ನೀವು ಇವ್ರಿಗೆ ಜಾಮೀನು ಕೊಟ್ರಾ ಇದು ಹೇಗೆ ಸಾಧ್ಯ ಕ್ಷಮಿಸಿ ಟ್ರಸ್ಟಿಗಳೇ ಅದೊಂದು ತಪ್ಪು ಮಾಡಿಬಿಟ್ಟೆ ನಾನು ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಆದರೆ ಈ ಶಾರದಾ ಇದ್ದಾಳಲ್ಲ ನಮ್ಮ ಮನೆ ಬಾಗಿಲಿಗೆ ಬಂದು ಅಳ್ತಾ ನಿಂತ್ಕೊಂಡ್ಬಿಟ್ಲು ದಿನ ಬೆಳಗ್ಗೆ ರಾತ್ರಿ ಅಂತ ಬಂದು ಕಾಲು ಹಿಡ್ಕೊಳ್ಳೋಕೆ ಶುರು ಮಾಡಿದ್ಲು ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ ಹೇಗೂ ಶಿಕ್ಷೆ ಆಗುತ್ತೆ ಅಲ್ಲಿವರೆಗೆ ಸೆಲ್ನಲ್ಲಿ ಯಾಕಿರಬೇಕು ನಾನು ಮಗನ ಜೊತೆ ಇರ್ತೀನಿ ಅಂತ ಕೇಳ್ಕೊಂಡ್ಲು ಯಾಕೋ ಗೊತ್ತಿಲ್ಲ ಟ್ರಸ್ಟಿಗಳೇ ಮನಸ್ಸು ಕರಗಿಬಿಡ್ತು ಈ ಪಾಪಿಗೆ ಜಾಮೀನು ಕೊಡಿಸ್ಬಿಟ್ಟೆ ನಾನು ಸರ್ ಯಾಕೆ ಸರ್ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಿ ಅಲ್ಲ ನೀವು ಈ ರೀತಿ ಎಮೋಷನಲ್ ಆಗಿ ಹೇಳ್ಬಿಟ್ರೆ ಇಲ್ಲಿ ನಿಂತಿರೋರೆಲ್ಲ ಕಣ್ಣೀರು ಹಾಕ್ತಾರೆ ಅನ್ಕೋಬೇಡಿ ಸುಳ್ಳು ಎಲ್ಲಿ ನಾನು ನಿಮ್ಮ ವಿಷಯನ ಪೊಲೀಸ್ನವ್ರಿಗೋ ಕೋರ್ಟ್ಗೋ ತಿಳಿಸ್ಬಿಡ್ತೀನಿ ಅನ್ನೋ ಭಯಕ್ಕೆ ನೀವು ನನಗೆ ಜಾಮೀನು ಕೊಟ್ಟಿದ್ದೀರಿ ಒಪ್ಕೊಳ್ಳಿ ಇಲ್ಲ ಟ್ರಸ್ಟ್ಗಳೇ ಇವನು ಮಾತನ್ನು ನಂಬೇಡಿ ಸುಳ್ಳು ಹೇಳ್ತಿದ್ದಾನೆ ಇವನು ಓಹೋ ಹೋಗ್ತಾ ಕತೆ ದೊಡ್ಡದಾಗ್ತಾ ಇದೆ ನಾವು ಅಂದ್ಕೊಂಡಷ್ಟು ಸಿಂಪಲ್ ಅಲ್ಲ ಅದು ಹೇಗಾದರೂ ಹಾಳಾಗೋಗ್ಲಿ ಕದ್ದು ಹಣ ಕಳ್ಳರು ಸಿಕ್ಕಿದ್ರಲ್ಲ ಅಷ್ಟೇ ಸಮಾಧಾನ ನೋಡಿ ದಯವಿಟ್ಟು ನಮ್ಮ ಮಾತು ಕೇಳಿ ಆತರ ಪಟ್ಟು ನಾವು ಅಪರಾಧಿಗಳು ಅಂತ ತೀರ್ಮಾನ ತಗೋಬೇಡಿ ಈ ಶಾಂತನು ಎಂಥ ಕಳ್ಳ ಎಂಥ ವಂಚಕ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ತಾನೆ ಅವನು ಇವನು ಮಾತು ಕೇಳಿಕೊಂಡು ಆ ರೀತಿ ತೀರ್ಮಾನ ತಗೋಬೇಡಿ ಇಂಥ ವಂಚಕನ್ನ ಇಷ್ಟು ದಿನ ಅವ್ರ ಮನೇಲಿ ಇಟ್ಕೊಂಡಿದ್ರಲ್ಲ ಯಾಕೆ ಅಂತ ಕೇಳಿ ಸ್ವಾಮಿ ಒದ್ದು ಹೊರಗಡೆ ಹಾಕ್ಬೇಕಾಗಿತ್ತು ಆಗ ನಾನು ಒಳ್ಳೆಯವನಾಗಿದ್ದೆ ಈಗ ವಂಚಕ ಆಗ್ಬಿಟ್ನಾ ನೋಡ್ರಿ ಶಾಂತನು ಅವ್ರ ಮಾತಲ್ಲಿ ಪಾಯಿಂಟ್ ಇದೆ ನೀವು ಅದಕ್ಕೆ ಉತ್ತರ ಕೊಡಿ ಇಲ್ಲ ಅಂದ್ರೆ ಕಳ್ಳತನದಲ್ಲಿ ನೀವು ಶಾಮೀಲಾಗಿದ್ದೀರಾ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮಹಾಜನಗಳೇ ನನ್ನ ಮಾತನ್ನು ನಂಬಿ ಅಲ್ಲ ನಿಂತ ಜಾಗದಲ್ಲೇ ಸಾಕ್ಷಿ ಬೇಕು ಅಂತ ಕೇಳಿದ್ರೆ ನಾವು ಎಲ್ಲಿಂದ ತರೋದು ನಾವು ನಿರಪರಾಧಿಗಳು ಇದು ಮಾತ್ರ ಸತ್ಯ ಸಾಕು ಸುಮ್ಮನಿರ್ರಿ ಕಂಡಿದ್ದೀನಿ ಎಲ್ಲ ಸಿಗಾಕೋ ತನಕ ಸಾಚನೆ ಏಯ್ ಜಾಸ್ತಿ ಮಾತಾಡಬೇಡ ನೀನು ಏಯ್ ಮುಚ್ಚೋ ಬಾಯಿ ನೀವಿರೋದು ಇಬ್ರು ನಾವು ಎಷ್ಟು ಜನ ಇದ್ದೀವಿ ನೋಡು ಹೇಳ್ರಿ ನಿಮ್ಮ ಮಾತಿಗೆ ನಿಮ್ಮ ತಂದೆ ಮಗನ ಬಿಟ್ಟು ಬೇರೆ ಯಾರು ಸಾಕ್ಷಿ ಇದ್ದಾರಾ